ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಇದೆ. ರಾಜ್ಯದಲ್ಲಿ ಕಾಲಕಾಲಕ್ಕೆ ಸ್ಥಾಪನೆಯಾಗಿರುವಂತಹ ವೇತನ ಶ್ರೇಣಿಗಳ ಬಗ್ಗೆ ಅವುಗಳ ಮೇಲಿನ ಪರಸ್ಪರ ಅಂತರ ಮತ್ತು ಹೋಲಿಕೆಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಂಪೂರ್ಣವಾಗಿರುವಂತಹ ಟೇಬಲ್ನ ಮುಖಾಂತರ ನಾವು ತಿಳಿದುಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಸ್ನೇಹಿತರೆ, ನಮ್ಮ ಒಂದು ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಬಳವನ್ನು ಇನ್ಕ್ರೀಸ್ ಮಾಡೋಕ್ಕೆ ಕಾಲಕಾಲಕ್ಕೆ 1ನೇ ವೇತನ ಆಯೋಗ, 2ನೇ ವೇತನ ಆಯೋಗ, ಅಧಿಕಾರಿ ಸಮಿತಿ, ಸೊ ಈ ರೀತಿಯಾಗಿ ಸಚಿವ ಸಂಪುಟ ಉಪ ಸಮಿತಿ, ಒಂದು ಡಿಫ್ರೆಂಟ್ ಅಧ್ಯಕ್ಷರುಗಳ ಒಂದು ಅಡಿಯಲ್ಲಿ ಡಿಫ್ರೆಂಟ್ ಸಮಿತಿಯನ್ನು ರಚನೆ ಮಾಡಲಾಯಿತು. ಹಾಗಾದರೆ ಯಾವ ಒಂದು ಡೇಟ್ಗೆ? ಏನಕ್ಕಂದರೆ 2016 2014 ನಮಗೆ 6ನೇ ವೇತನ ಆಯೋಗವನ್ನು ನೀಡಲಾಗುತ್ತೆ. ಅದಕ್ಕಿಂತ ಮುಂಚೆ 5ನೇ ವೇತನ ಆಯೋಗ ಇತ್ತು, ಅದಕ್ಕಿಂತ ಮುಂಚೆ 4ನೇ ವೇತನ ಆಯೋಗ ಇತ್ತು. ಸೊ ಈ ರೀತಿಯಾಗಿ ನಮ್ಮ ಒಂದು ಇತಿಹಾಸವನ್ನು ನಾವು ನೋಡೋದಾದರೆ, ಯಾವ ಒಂದು ವೇತನ ಆಯೋಗದಿಂದ ಸರ್ಕಾರಿ ನೌಕರರ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಮತ್ತು ಇವಾಗ 7ನೇ ವೇತನ ಆಯೋಗದವರೆಗೆ ಯಾವ್ಯಾವ ರೀತಿಯ ಅಧ್ಯಕ್ಷರುಗಳು ಮತ್ತು ಯಾವ್ಯಾವ ರೀತಿಯಾದಂಥ ಫಿಟ್ಮೆಂಟನ್ನು ನೀಡಿದ್ದಾರೆ, ಯಾವ ಒಂದು ವೇತನ ಸಮಿತಿಯಲ್ಲಿ ಅತಿ ಹೆಚ್ಚಿನ ಬೆನಿಫಿಟ್ಸನ್ನು ಸರ್ಕಾರಿ ನೌಕರಿಗೆ ನೀಡಲಾಯಿತು ಮತ್ತು ಯಾವ ಒಂದು ವೇತನ ಸಮಿತಿ ಕಂಪ್ಲೀಟಾಗಿ ಸರ್ಕಾರಿ ಸ್ನೇಹಿಯಾಗಿತ್ತು, ಮತ್ತು ಎಲ್ಲ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಏನಕ್ಕಂದರೆ ನಮಗೂ ಕೂಡ ಇವಾಗ ಸುಧಾಕರ್ ಅವರ ನೇತೃತ್ವದಲ್ಲಿ 7ನೇ ವೇತನ ಸಮಿತಿಯನ್ನು ರಚನೆ ಮಾಡಿರುವಂಥದ್ದು ಗೊತ್ತಾಗಿದೆ. ಸೊ ಅದಕ್ಕಿಂತ ಮುಂಚೆ ಯಾವ ಒಂದು ಸಮಿತಿ ಇತ್ತು ಅದು ಕೂಡ ನಮಗೆ ಗೊತ್ತಿರಬೇಕು. ಆ್ಯಂಡ್ ಅವರು ಎಷ್ಟು ಫಿಟ್ಮೆಂಟ್ ನೀಡಿದರು, ಇವರು ಎಷ್ಟು ಫಿಟ್ಮೆಂಟ್ ನೀಡೋಕೆ ಹೊರಟಿದ್ದಾರೆ ಅಂತ ಸಂಪೂರ್ಣವಾಗಿರುವಂಥ ಮಾಹಿತಿ ಇಲ್ಲಿದೆ ನೋಡಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಶೀರ್ಷಿಕೆ, ಕಾಲಕಾಲಕ್ಕೆ ಸ್ಥಾಪಿಸಿರುವಂಥ ವೇತನ ಶ್ರೇಣಿಗಳ ಪರಸ್ಪರ ಅಂತರ ಮತ್ತು ಹೋಲಿಕೆಗಳಂತ, ಕಾಲಕಾಲಕ್ಕೆ ರಚನೆಯಾದ ವೇತನ ಸಮಿತಿ ಮತ್ತು ಆಯೋಗಗಳು. ಸೊ ಕ್ರಮ ಸಂಖ್ಯೆ ಈ ಕಡೆ ನೋಡ್ತಾ ಇರುವಂಥದ್ದು, ಒಂದು ಆಯೋಗ ಅಥವಾ ಸಮಿತಿ ಅಂತ ಕರಿತೀವಿ, ಅದರ ಒಂದು ಅಧ್ಯಕ್ಷರು ನೆಕ್ಸ್ಟ್ ಕಾಲಮಲ್ಲಿದೆ, ಆ್ಯಂಡ್ ಅದರ ಒಂದು ರಚನೆ ಮತ್ತು ವರ್ಷ ನೆಕ್ಸ್ಟ್ ಕಾಲಮಲ್ಲಿ ಇರುವಂಥದ್ದು. ಸೊ ಮೊಟ್ಟ ಮೊದಲನೇದಾಗಿ ರಚಿಸ್ತಾರೆ ಅಧಿಕಾರಿ ಸಮಿತಿ ಅಂತ ಕರೀತಾರೆ. ಸೊ ಅದಕ್ಕೆ ಯಾರದೇ ರೀತಿಯಾದಂಥ ಅಧ್ಯಕ್ಷರು ಇರುವುದಿಲ್ಲ, ಹಣಕಾಸು ಇಲಾಖೆಯಿಂದ ಡೈರೆಕ್ಟಾಗಿ ಅದನ್ನು ಮಾಡಲಾಗುತ್ತೆ. ಡಿಸೆಂಬರ್ 1956 ಅದನ್ನು ರಚನೆ ಮಾಡಲಾಗುತ್ತೆ. ಸೊ ಇನ್ನೊಂದು ಕೂಡ ಅಧಿಕಾರಿ ಸಮಿತಿ ಇರುತ್ತೆ. ಸೊ ಅದನ್ನು 56ರಿಂದ 60 ಅಂತಂದರೆ ಸುಮಾರು 4 ವರ್ಷಗಳ ನಂತರ ಇನ್ನೊಂದು ಅಧಿಕಾರಿ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಅದಕ್ಕೂ ಕೂಡ ಯಾರು ಅಧ್ಯಕ್ಷರು ಇರೋದಿಲ್ಲ. ಸೊ ಇದಾದ ಮೇಲೆ ನೆಕ್ಸ್ಟ್ 1ನೇ ವೇತನ ಆಯೋಗ, 2ನೇ ವೇತನ ಆಯೋಗ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ 3rd ಕ್ವಾಂಟಲ್ ನೋಡಿದ್ರೆ ನೀವು 1ನೇ ವೇತನ ಆಯೋಗ, ಅಧ್ಯಕ್ಷರು ನ್ಯಾಯಮೂರ್ತಿ ಟಿ.ಕೆ. ತುಕೋಳ್ ಅಂತ, ನವೆಂಬರ್ 1966 ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಸೊ ಇದಾದ ಮೇಲೆ ನೆಕ್ಸ್ಟ್ 2ನೇ ವೇತನ ಆಯೋಗ ನ್ಯಾಯಮೂರ್ತಿ A.N.P. ಅವರು ಅಧ್ಯಕ್ಷತೆಯಲ್ಲಿ ರಚಿಸಲಾಗುತ್ತೆ. ಆಗಸ್ಟ್ 1974 ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಸೊ ಇದಾದ ಮೇಲೆ ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಸಚಿವ ಸಂಪುಟ ಉಪ ಸಮಿತಿ ಅಂತ ಕರಿತೀವಿ. ಸೊ ಇದನ್ನು ವೀರಪ್ಪ ಮೊಯ್ಲಿ ಮತ್ತು ಹಣಕಾಸು ಸಚಿವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಗುತ್ತೆ. ಇದನ್ನು ಮಾರ್ಚ್ 1981 ರಚನೆ ಮಾಡಲಾಗುತ್ತೆ. ಸೊ ಇದಾದ ಮೇಲೆ ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಾ, 3ನೇ ವೇತನ ಆಯೋಗ ನ್ಯಾಯಮೂರ್ತಿ B.V. ಅವರ ಒಂದು ಅಧ್ಯಕ್ಷತೆಯಲ್ಲಿ 1986 ಜನವರಿಯಂದು ರಚನೆ ಮಾಡಲಾಗುತ್ತೆ. 4ನೇ ವೇತನ ಆಯೋಗ ನ್ಯಾಯಮೂರ್ತಿ K.J. ಅವರ ಅಧ್ಯಕ್ಷತೆಯಲ್ಲಿ ಮಾಡಲಾಗುತ್ತೆ, ಫೆಬ್ರವರಿ 1992. ಸೊ ನೆಕ್ಸ್ಟ್ ನೀವು ಹಂಗೆ ಹೋಗ್ತಾ ಹೋದರೆ ಅಧಿಕಾರಿ ಸಮಿತಿಯನ್ನು ಫರ್ದರ್ ಕ್ರಿಯೇಟ್ ಮಾಡಲಾಗುತ್ತೆ. ಗೋಪಾಲ್ ರೆಡ್ಡಿ ಸರ್ಕಾರದ ಕಾರ್ಯದರ್ಶಿ ಹಣಕಾಸು ಇಲಾಖೆ ಅಂತ. ಸೊ ನ್ಯಾಯಮೂರ್ತಿಯವರಿಂದ ಆದರೆ ವೇತನ ಆಯೋಗ ಆಗುತ್ತೆ, ಅಧಿಕಾರಿಗಳು ಮಾಡಿದ್ರೆ ಅದನ್ನು ಅಧಿಕಾರಿ ಸಮಿತಿ ಅಂತ ಕರಿತೀವಿ. ಇದು ಸರ್ಕಾರದ ಕಾರ್ಯದರ್ಶಿಯವರೇ ಕ್ರಿಯೇಟ್ ಮಾಡಿರುವಂಥದ್ದು, 1998 ಕ್ರಿಯೇಟ್ ಮಾಡಲಾಗುತ್ತೆ. ಸೊ ಇದಾದ ಮೇಲೆ 5ನೇ ವೇತನ ಆಯೋಗ, 5ನೇ ವೇತನ ಆಯೋಗವನ್ನು C.ಗೋಪಾಲ್ ರೆಡ್ಡಿ ಭಾರತ ಸರ್ಕಾರ ಸೇವೆ ಅಂತಂದರೆ IAS, ಅಕಾಲಿಕ ನಿಧನ ಹೊಂದಿರುವಂಥವ್ರವರು, MB. ಪ್ರಕಾಶ್ ಅವರು ಕೂಡ IAS, ಇವರ ಒಂದು ಅಧ್ಯಕ್ಷತೆಯಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ. ಜುಲೈ 2005 ಮತ್ತು ಆಗಸ್ಟ್ 2006 ಇದನ್ನು ಕ್ರಿಯೇಟ್ ಮಾಡಲಾಗಿರುತ್ತದೆ. ನೆಕ್ಸ್ಟ್ ಅಧಿಕಾರಿ ಸಮಿತಿ ಅಗೇನ್ ಹಬೀರ್ ಹರಿಸಿಂಗ್ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು ಇವರ ಅಧ್ಯಕ್ಷತೆಯಲ್ಲಿ June 2011 ರಚನೆ ಮಾಡಲಾಗುತ್ತೆ. ಆ್ಯಂಡ್ ನೆಕ್ಸ್ಟ್ 1 6ನೇ ವೇತನ ಆಯೋಗವನ್ನು M.R. ಶ್ರೀನಿವಾಸಮೂರ್ತಿ IAS ಇವರ ಒಂದು ಅಧ್ಯಕ್ಷತೆಯಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ 2017. ಸೊ ಇಲ್ಲಿವರೆಗೂ ನೀವು ನೋಡಿದ್ದೀರಾ, 6ನೇ ವೇತನ ಆಯೋಗದವರೆಗೂ ನಮಗೆ ಎಲ್ಲ ಮಾಹಿತಿ ಬಂದಿದೆ. ಸೊ ಇವಾಗ 7ನೇ ವೇತನ ಆಯೋಗ ಅವರು ಕೂಡ IAS ಒಂದು ಸುಧಾಕರ್ ರಾವ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕ್ರಿಯೇಟ್ ಮಾಡಲಾಗಿದೆ. 2022 ಮಾಡಲಾಗುತ್ತೆ, ಅಂದರೆ ಹೋದ ವರ್ಷನೇ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಮಾಡಲಾಗಿರುತ್ತದೆ, ಅದರ ಒಂದು ಅಧ್ಯಕ್ಷರು ಸುಧಾಕರ್ ರಾವ್. ಸೊ ಇದರಲ್ಲಿ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಯಾವ ರೀತಿಯಾಗಿ ಮೊಟ್ಟ ಮೊದಲಿಂದ ಹಿಡಿದು ಕೊನೆವರೆಗೂ ಕೂಡ ಸರ್ಕಾರಿ ನೌಕರಿಗೆ ಡಿಫ್ರೆಂಟ್ ವೇತನ ಆಯೋಗಗಳನ್ನು ಯಾವ ರೀತಿಯಾಗಿ ಸ್ಥಾಪನೆ ಮಾಡಲಾಗಿದೆ ಅಂತ. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಏನಕ್ಕಂದರೆ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.